ಜೂನ್ ಇಪ್ಪತ್ತೇಳರಂದು ಎಲ್ಲ ತಾಲೂಕಲ್ಲೂ ಕೂಡ ರಾಜ್ಯ ಸರ್ಕಾರ ವತಿಯಿಂದ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತೆ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಕೆಂಪೇಗೌಡ ಜಯಂತಿ ಆಚರಣೆ ಹಿನ್ನೆಲೆಯಲ್ಲಿ ಸಭೆ ಕೂಡ ನಡೀತು ಬಳಿಕ ಮಾಧ್ಯಮದ ಜೊತೆ ಮಾತನಾಡಿದ ಡಿ ಕೆ ಶಿವಕುಮಾರ್ ಕೆಂಪೇಗೌಡ ಜಯಂತಿ ಒಂದು ಸಮುದಾಯಕ್ಕೆ ಸೀಮಿತವಾಗಿಲ್ಲ ಸ್ಥಳೀಯ ಶಾಸಕರ ಅಧ್ಯಕ್ಷತೆಯಲ್ಲಿ ಆಚರಣೆಗೆ ಸೂಚನೆ ನೀಡಿದ್ದೇವೆ ಅಂತ ಡಿ ಕೆ ಶಿವಕುಮಾರ್ ತಿಳಿಸಿದರು ಈ ವೇಳೆ ಸಾವ ನೂರ ತೊಂಬತ್ತೆಂಟು ಸಾಧಕರಿಗೆ ಕೆಂಪೇಗೌಡ ಪ್ರಶಸ್ತಿ ಕೆಂಪೇಗೌಡ ಪ್ರಾಧಿಕಾರದಿಂದ ನಡೆಯುವ ಕಾರ್ಯಕ್ರಮ ಆಗುತ್ತೆ ಇದು ಸೊ ಕಂದಾಯ ಇಲಾಖೆ ಸಹ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ಬಿ ಬಿ ಎಂ ಪಿ ವಾರ್ಡ್ ಮಟ್ಟದಲ್ಲೂ ಕೂಡ ಈ ಹಿಂದೆ ಜಯಂತಿ ಆಚರಣೆ ನಡೀತಾ ಇತ್ತು ಎಲ್ಲ ಕ್ಷೇತ್ರದ ನೂರ ತೊಂಬತ್ತೆಂಟು ಸಾಧಕರಿಗೆ ಕೆಂಪೇಗೌಡ ಪ್ರಶಸ್ತಿ ನೀಡಲು ನಿರ್ಧಾರವನ್ನು ಮಾಡಲಾಗಿದೆ ಬಿ ಎಲ್ ಶಂಕರ್ ನೇತೃತ್ವದಲ್ಲಿ ಅರ್ಹ ವ್ಯಕ್ತಿಗಳ ಆಯ್ಕೆ ಮಾಡಲಾಗಿದೆ ಆಸ್ನದಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮ ನಡೆಸಲು ಅನುಮತಿ ನೀಡಲಾಗಿದೆ ಅನ್ನೋ ಒಂದು ಮಾಹಿತಿಯನ್ನು ತಿಳಿಸಿದರು ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರು ಹೇಳಿದಂತೆ ಕೆಂಪೇಗೌಡ ಒಂದು ಸಮುದಾಯಕ್ಕೆ ಸೀಮಿತ ಅಲ್ಲ ಗುಡ್ ಡಿಸಿಷನ್ ಇದು ಅಂದರೆ ಯಾವುದೋ ಒಂದು ಕೇವಲ ಒಂದು ಒಕ್ಕಲಿಗ ಸಮುದಾಯಕ್ಕೂ ಅಥವಾ ಅವ್ರು ಮಾತ್ರ ಕೆಂಪೇಗೌಡರ ಜಯಂತಿಯನ್ನು ಆಚರಿಸ್ಬೇಕು ಅನ್ನೋ ಒಂದು ಕಲ್ಪನೆ ಇತ್ತು ಅದು ಬೇಕಾಗಿಲ್ಲ ತಾಲೂಕು ಮಟ್ಟದಲ್ಲಿ ಏನು ಆಯಾ ಕ್ಷೇತ್ರದ ಶಾಸಕರ ಅಧ್ಯಕ್ಷತೆಯಲ್ಲಿ ಕೆಂಪೇಗೌಡ ಜಯಂತಿ ನಡೀಲಿ ಹೇಳಿದಾರೆ ಗುಡ್ ಆಗಲಿ ಒಂದು ಯಾವುದೇ ಒಬ್ಬ ಸಾಧಕರನ್ನು ಒಬ್ಬ ಐತಿಹಾಸಿಕ ಪುರುಷರನ್ನು ಒಬ್ಬ ವ್ಯಕ್ತಿಯನ್ನು ಒಂದು ಸಮುದಾಯಕ್ಕೆ ಸೀಮಿತ ಮಾಡಬಾರ್ದು ಆ ಕೆಲಸವನ್ನು ಬಿಟ್ಟು ಇಡೀ ಸಮಾಜಕ್ಕೆ ಸಲ್ಲುವಂಥ ವ್ಯಕ್ತಿಯವರು ಕೆಂಪೇಗೌಡ ಆಗಿರ್ಬೋದು ಅಥವಾ ಬೇರೆ ಯಾರೇ ಸಾಧಕರಾಗಿರ್ಬೋದು ಅದು ರಾಜಕಾರಣಿಗಳಾಗಿರ್ಬೋದು ಇತಿಹಾಸ ಪುರುಷರಾಗಿರ್ಬೋದು ಚಕ್ರವರ್ತಿಗಳಾಗಿರ್ಬೋದು ರಾಜರಾಗಿರ್ಬೋದು ಈ ರೀತಿ ಯಾವುದು ಯಾವುದೇ ಒಂದು ಕ್ಷೇತ್ರದಲ್ಲಿ ಏನು ಸಾಧನೆ ಮಾಡಿರ್ತಾರೋ ಆ ಎಲ್ಲ ಸಾಧಕರು ಒಂದು ಜಾತಿಗೆ ಸೀಮಿತ ಆಗಬಾರ್ದು ಅನ್ನೋದೇ ಎಲ್ಲರ ಕೋರಿಕೆ ಸೊ ಕೆಂಪೇಗೌಡ ಒಂದು ಜಾತಿಗೆ ಸೀಮಿತ ಆಗಬಾರ್ದು ಅನ್ನೋ ಆಶಯಕ್ಕೆ ಈ ಒಂದು ಜಯಂತಿಯನ್ನು ಎಲ್ಲ ರಾಜ್ಯಾದ್ಯಂತ ಮಾಡೋಕ್ಕೆ ನಿರ್ಧಾರ ಮಾಡಿದರೆ ಗುಡ್ ಇನ್ನು ಮುಂದಕ್ಕೆ ನೋಡೋದಾದರೆ ಮುಂದಿನ ಸುದ್ದಿ ನೋಡೋದಾದರೆ